ನಮಸ್ಕಾರ ವೀಕ್ಷಕರೇ. ಇವತ್ತು ನಾನು ಮೊಸರು ಅವಲಕ್ಕಿ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಸ್ವಲ್ಪ ಡಿಫ್ರೆಂಟ್ ಸ್ಟೈಲಲ್ಲಿ ಹೇಳ್ತಾ ಇದ್ದೀನಿ ನೋಡಿ. ಇದಕ್ಕೆ ಬೇಕಾಗೋ ಸಾಮಗ್ರಿಗಳು, ಒಂದು ಮುಕ್ಕಾಲು ಬೌಲಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ. ದಪ್ಪ ಇದು ಮೀಡಿಯಂ ಅವಲಕ್ಕಿ, ಇದು ದಪ್ಪನೂ ಅಲ್ಲ ತೆಳುವು ಅಲ್ಲ, ಮೀಡಿಯಂ ಸೈಜ್ ಅಂತ ಇರೋದು ತೊಗೊಂಡಿದ್ದೀನಿ. ಮತ್ತು ಸ್ವಲ್ಪ ಗಾರ್ನಿಶಿಂಗಿಗೆ ನಾನು ದಾಳಂಬರಿ ತೊಗೊಂಡಿದ್ದೀನಿ, ಪೊಮೊಗ್ರೆನೇಟು. ಒಂದು ಸ್ವಲ್ಪ ಒಂದು 4 ಸ್ಪೂನಷ್ಟು ಹಾಕಿದ್ರೆ ಸಾಕು, ನೀವು ಬೇಕಂದರೆ ಸ್ಕಿಪ್ ಮಾಡ್ಕೋಬೋದು. ಮೊಸರನ್ನಕ್ಕೆ ಹಾಕ್ತೀವಿ, ಅವಲಕ್ಕಿಗೂ ಹಾಕ್ಬೇಕಂತ ಏನಿಲ್ಲ, ಇಷ್ಟ ಆದರೆ ಹಾಕ್ಕೊಳ್ಳಿ. ಮತ್ತು 4 ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ, ಬೇಕಂದರೆ ಎಣ್ಣೆನೂ ಹಾಕೋಬೋದು, ಇನ್ನು ಸ್ಕಿಪ್ ಮಾಡ್ಕೋಬೋದು. ಮತ್ತು 4-5 ಗೋಡಂಬಿ ತೊಗೊಂಡಿದ್ದೀನಿ. ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೊಗೊಂಡಿದ್ದೀನಿ. ಮತ್ತು 1 ಸ್ಪೂನಷ್ಟು ಇದರಲ್ಲೇ 1 ಸ್ಪೂನಷ್ಟು ಉದ್ದಿನ ಬೇಳೆ ತೊಗೊಂಡಿದ್ದೀನಿ. ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು, 3 ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಸಾಸಿವೆ ತೊಗೊಂಡಿದ್ದೀನಿ, ಒಂದು 1/2 ಸ್ಪೂನಷ್ಟು ಸಾಸಿವೆ ತೊಗೊಂಡಿದ್ದೀನಿ. ಮತ್ತು 1 ಟೇಬಲ್ ಸ್ಪೂನಷ್ಟು ಒಂದು ಶುಂಠಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. 1/4 ಹಸಿಮೆಣಸಿನ್ಕಾಯಿನ ಕಟ್ ಮಾಡಿಟ್ಕೊಂಡಿದ್ದೀನಿ. ಮತ್ತು 1 ಮುಕ್ಕಾಲು ಬೌಲಷ್ಟಿಗೆ 1 ಬೌಲ್ ಮೊಸರು ಬೇಕು. ಇದಕ್ಕೂ ಜಾಸ್ತಿ ಬೇಕಂದ್ರೆ ಹಾಕೋಬೋದು ನೋಡಿ. ಸ್ವಲ್ಪ ಚಟ್ನಿ ಪುಡಿ ತೊಗೊಂಡಿದ್ದೀನಿ, ಇದು ಶೇಂಗಾ ಚಟ್ನಿ. ಶೇಂಗಾ ಪುಡಿ ಅಂತ ಕರಿತೀವಿ, ಇಲ್ಲ ಶೇಂಗಾ ಚಟ್ನಿ ಅಂತ ಕರಿತೀವಿ ಇದೊಂದು. ನೆಕ್ಸ್ಟು ಹಿಂಗ್ ತೊಗೊಂಡಿದ್ದೀನಿ ನೋಡಿ. ಗ್ಯಾಸ್ ಆನ್ ಮಾಡಿಕೊಂಡು ತುಪ್ಪ ಕಾಯಕ್ಕೆ ಇಟ್ಕೊಳ್ಳೋಣ ನೋಡಿ. ಕಾಯ್ತಾ ಇರ್ತೀವಿ, ಕಾಯ್ದಾದ್ಮೇಲೆ ಅದಕ್ಕೆ ಸಾಸಿವೆ ಹಾಕ್ಕೊಳ್ಳೋಣ. ಸಾಸು ಸ್ವಲ್ಪ ಚಟಪಟ ಅಂದರೆ ನೋಡಿ, ಉದ್ದಿನ ಬೇಳೆ ಹಾಕೋತಾ ಇದ್ದೀನಿ. ಉದ್ದಿನ ಬೇಳೆ ಸ್ವಲ್ಪ ಕೆಂಪಾಗಬೇಕು. ನೆಕ್ಸ್ಟು ಹಸಿಮೆಣಸಿನ್ಕಾಯಿ ಹಾಕೋಣ ನೋಡಿ, ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಶುಂಠಿನೂ ಸಹ ನಾ ತುಪ್ಪದಲ್ಲಿ ಕಲಿತಾ ಇದ್ದೀನಿ, ಒಂದು ಫ್ರೈ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಇದು ಒಂದು ಹೊಸ ಅರೋಮ ಕೊಡುತ್ತೆ. ಫ್ರೈ ಮಾಡಿದ್ರೆ ತುಪ್ಪದಲ್ಲಿ ನೆಕ್ಸ್ಟು ಗೋಡಂಬಿ ಹಾಕ್ತಾ ಇದ್ದೀನಿ ನೋಡಿ. ಸ್ವಲ್ಪ ಕೆಂಪಾಗಬೇಕು, ಗೋಡಂಬಿ ಸ್ವಲ್ಪ ಬೇಯಬೇಕು. ಗೋಡಂಬಿ ಫ್ರೈ ಆಗುತ್ತೆ, ಕರಿಬೇವಿನ ಸೊಪ್ಪು ಒಣಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಒಣಮೆಣಸಿನ್ಕಾಯಿನ ಮುರಿದು ಹಾಕ್ಕೊಳ್ಳಿ ನೋಡಿ, ಮುರಿದಿದ್ದೀನಿ. ಅಂದ್ರೆ 2 ಪೀಸ್ ಮಾಡಿದ್ದೀನಿ ನೋಡಿ. ಇವಾಗ ಆಲ್ಮೋಸ್ಟ್ ಆಗಿದೆ, ಇದನ್ನ ಏನು ಮಾಡ್ತಾ ಇದ್ದೀನಿ, ಸೈಡಲ್ಲಿ ಇಟ್ಕೋತಾ ಇದ್ದೀನಿ. ಇದು ಒಲೆ ಮೇಲೆ ಇಟ್ಟರೆ ಕರ್ಕಾಫು ಸ್ವಲ್ಪ ಹಿಂಗಾಗ್ತಾ ಇದ್ದೀನಿ ನೋಡಿ. ಈಗ ನೋಡಿ, ಮುಂಚೆ ಹಾಕಿದ್ರೆ ಆ ಘಮ ಬರಲ್ಲ ಅಂತ ಸ್ವಲ್ಪ ಆಚೆ ತೆಗೆದಾದ್ಮೇಲೆ ಹಾಕೋಣ, ತುಂಬ ಚೆನ್ನಾಗಿ ಘಮ ಬರುತ್ತೆ, ಘಮ ಅಂತ ವಾಸನೆ ಬರುತ್ತೆ. ಇವಾಗ ನೆಕ್ಸ್ಟ್ ನಾನೇನು ಮಾಡ್ತೀನಿ, ಇದನ್ನು ತೊಳಿತಾ ಇದ್ದೀನಿ. ಇನ್ನೊಂದು 5 ನಿಮಿಷ ನೆನೆಸ್ಬೇಕು ನೋಡಿ. ಒಂದ್ಸಲ ಫಸ್ಟು ನಾರ್ಮಲ್ ವಾಟರಲ್ಲಿ ತೊಳೆದು ಆಮೇಲೆ, ಬೇಕಂದರೆ ತುಂಬ ಬೇಗ ಬೇಕು ಅಂದರೆ ಬಿಸಿ ನೀರಲ್ಲಿ ತೊಳೆದ್ರೆ ಬೇಗ ಸೋಕಾಗುತ್ತೆ, ನೆನೆಯುತ್ತೆ ಸೊ ಬೇಗ.
ಒಂದೆರಡು ಮೂರು ಸರಿ ತೊಳಿರಿ. ಗಲೀಜಿರುತ್ತೆ, ಸ್ವಲ್ಪ ಡಸ್ಟ್ ಇರುತ್ತೆ ಇದರಲ್ಲಿ. ನೋಡಿ ನೆನಿಲಿಕ್ಕೆ ಇಟ್ಟಿದ್ದೀನಿ, ಒಂದು 5 ನಿಮಿಷ ನೆನಿಬೇಕಿದು. ನೋಡಿ ಇನ್ನೂ ನೆನೆದಿಲ್ಲ, ನೆನಿಬೇಕಿದು. ನೋಡಿ ಇವಾಗ ಬಂದಿದೆ. ಈಗ ನೋಡಿ ಬೇಕಂದರೆ ಇದನ್ನು ಇದರೊಳಗಿನ ನೀರನ್ನೆಲ್ಲ ತೆಗೆದಿಟ್ಕೋಬೋದು. ನೀರಿನ್ನ ಇದೆ ಇದರಲ್ಲಿ ನೋಡಿ, ನೀರಿನ ಅಂಶ ಎಲ್ಲ ಹೋಗಲಿ. ಅದೇ ಈಗ ನಾನು ಈ ಫ್ರೈ ಪ್ಯಾನ್ಗೆ ಒಗ್ಗರಣೆ ಮಾಡಿಟ್ಟಿದ್ದೀನಿ ನೋಡಿ, ಅದಕ್ಕೆ ಹಾಕ್ತಾಯಿದ್ದೆ. ಹಿಂಗಾಗಬೇಕು ಅವಲಕ್ಕಿ. ನೋಡಿ ಈಗ ಇದನ್ನು ಮಿಕ್ಸ್ ಮಾಡ್ತೀನಿ. ಸಾಲ್ಟ್ ಹಾಕ್ತಾಯಿದ್ದೀನಿ, ಸಾಲ್ಟ್ ಹಾಕಿಲ್ಲ ನಾನು ಇನ್ನೂ. ಈಗ ಹಾಕ್ತಾಯಿದ್ದೀನಿ, ಕರ್ಡ್ ಹಾಕ್ತಾಯಿದ್ದೀನಿ ನೋಡಿ, ಕರ್ಡು. ಮೇಲೆ ನೋಡಿ ಚಟ್ನಿ ಪುಡಿ ಒಂದು ಹೊಸ ಥರ ಟೇಸ್ಟ್ ಕೊಡುತ್ತೆ ಇದಕ್ಕೆ. ಅದೇ ಸಾಮಾನೇ ಬೇರೆ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇನ್ನೊಂದು ಸರಿ ನೋಡಿ, ಇವಾಗ ನಾನು ಗಾರ್ನಿಶಿಂಗಿಗೆ ಚಟ್ನಿ ಪುಡಿ ಹಾಕ್ತಾಯಿದ್ದೀನಿ. ಮೇಲೆ ಚಟ್ನಿ ಪುಡಿ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಪೊಮೊಗ್ರೆನೇಟ್ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಕೊತ್ತಂಬರಿ ಸೊಪ್ಪು, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್, ಮರೆಯೋದೇ ಇಲ್ಲ ನೀವು, ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ನೋಡಿ. ಮತ್ತು ಮಾವಿನಕಾಯಿ ಉಪ್ಪಿನಕಾಯಿ ಹಾಕ್ತಾಯಿದ್ದೀನಿ ನೋಡಿ. ಮೊಸರು ಅವಲಕ್ಕಿ ರೆಡಿಯಾಗಿದೆ. ಉಪ್ಪಿನ ನಿಂಬೆ ಮಾವಿನಕಾಯಿ ಉಪ್ಪಿನಕಾಯಿ ಜೊತೆ ಮೊಸರು ಅವಲಕ್ಕಿ ರೆಡಿಯಾಗಿದೆ. ನಿಮಗೆ ಈ ಮೊಸರು ಅವಲಕ್ಕಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.